ಇಂದು ಸಾವಯವ ಕೃಷಿ ಜೊತೆಗೆ ಚಿಕ್ಕನಾಯಕನಹಳ್ಳಿಯಲ್ಲಿ ಬೇರೆ ಏನಾದರೂ ಮಾಡೋಣ ಅಂತ ಇದ್ದಾಗ ಚಿಕ್ಕನಾಯಕನಹಳ್ಳಿ ಚಿಪ್ಪು ಎಂದೇ ಫೇಮಸ್ ಆಗಿರೋ ತೆಂಗಿನಕಾಯಿ ಚಿಪ್ಪು ಅಂದರೆ ಕಂಠ ಕಣ್ಣಿಗೆ ಬಿತ್ತು. ಅದರಿಂದ ಏನಾದರೂ ಮಾಡೋಣ, ಹ್ಯಾಂಡಿಕ್ರಾಫ್ಟ್ ಮಾಡೋಣ ಅಂತ ಯೋಚನೆ ಬಂತು. ಆದರೆ ಆಮೇಲೆ ಗೊತ್ತಾಯಿತು ಅದಕ್ಕೆ ಪಾಲಿಷಿಂಗ್ ಗ್ರೈಂಡಿಂಗು ಎಲ್ಲ ಬೇಕಂತ. ಬಟ್ ಡ್ರಿಲ್ಲಿಂಗ್ ಮಿಷಿನ್ನು ಪಾಲಿಷ್ ಮಾಡೋದಕ್ಕೆ ಆ ಮಿಷಿನ್ಗಳೆಲ್ಲ ಸರ್ಚ್ ಮಾಡಿದಾಗ ಕಾಸ್ಟ್ ತುಂಬಾ ಜಾಸ್ತಿ ಇತ್ತು. ನಂತರ ಯೂಟ್ಯೂಬ್ ಮತ್ತು ಅಮೆಝಾನ್ ಎರಡರಲ್ಲೂ ಸರ್ಚ್ ಮಾಡ್ತಾ ಇರಬೇಕಾದ್ರೆ ಈ ಮಿನಿ ಡ್ರಿಲ್ಲಿಂಗ್ ಮಿಷಿನ್ ಕಣ್ಣಿಗೆ ಬಿತ್ತು. ಅದನ್ನು ರಿವ್ಯೂ ಚೆಕ್ ಮಾಡಿದ ನಂತರ ಆರ್ಡರ್ ಮಾಡಿದ್ದೀನಿ. ಆ ಪ್ರಾಡಕ್ಟ್ ಕೂಡ ನನ್ನ ಕೈ ಸೇರಿದೆ, ಬನ್ನಿ ಅದನ್ನು ಅನ್ಬಾಕ್ಸಿಂಗ್ ಮಾಡೋಣ. ಇದು ಪ್ರಾಡಕ್ಟು, ನೀವು ನೋಡ್ಬೋದು ಇಲ್ಲಿ ವೇರಿಯಬಲ್ ಸ್ಪೀಡ್ ರೋಟ್ರಿ ಡಿಟೇಲ್ ಕಾರ್ವರ್, ಮಲ್ಟಿಯೂಸ್ ಕಾರ್ವಿಂಗ್, ಎಂಗ್ರೇವಿಂಗ್, ರೂಟಿಂಗ್, ಗ್ರೈಂಡಿಂಗ್, ಶಾರ್ಪ್ನಿಂಗ್, ಸ್ಯಾಂಡಿಂಗ್, ಪಾಲಿಷಿಂಗ್, ಡ್ರಿಲ್ಲಿಂಗ್ ಮತ್ತು ಎಕ್ಸ್ಟ್ರಾ ನೀವು ಯಾವುದಕ್ಕೆ ಉಪಯೋಗಿಸ್ಕೊಳಕ್ಕಾಗುತ್ತೆ ಉಪಯೋಗಿಸ್ಕೋಬೋದು. ವೇರಿಯಬಲ್ ಸ್ಪೀಡ್ ರೋಟ್ರಿ ಡಿಟೇಲ್ ಕಾರ್ವರ್, ಬೇರೆ ಏನು ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಇಲ್ಲ, ಬನ್ನಿ ಪ್ರಾಡಕ್ಟ್ ನೋಡೋಣ. ಹೌದು, ನಮಗೆ ಬಾಕ್ಸ್ನಲ್ಲಿ ಒಂದು ಡ್ರಿಲ್ಲಿಂಗ್ ಮಿಷಿನ್ ಕೊಟ್ಟಿದ್ದಾರೆ, ಮಿನಿ ಡ್ರಿಲ್ಲಿಂಗ್ ಮಿಷಿನ್ ಇಲ್ಲ, ಕಾರ್ವರ್ ಅಂತ ಹೇಳ್ಬೋದು. ನೋಡಿ ಇದು ಆರ್ ಪಿ ಎಮ್, ಅಂದರೆ ನೀವು ನಿಮಗೆ ಯಾವ ರೀತಿ ಬೇಕಾಗುತ್ತೆ ಆ ರೀತಿ ಸ್ಪೀಡ್ ಸೆಟ್ ಮಾಡ್ಬೋದು. ಅದಕ್ಕೆ ಯೂಸ್ ಮಾಡುವಂಥ ಬಿಟ್ಗಳು 6 ಬಿಟ್ ಇದೆ. ಇನ್ನೊಂದು ಚಾರ್ಜರ್, ಯೂಸರ್ ಮ್ಯಾನುವಲ್ ಇದೆ. ರೊಟೇಟ್ ಮಾಡಿ ನೋಡಿ, ಆನ್ ಆಯಿತು. ಇಲ್ಲಿ ಬಿಟ್ ಸೇರಿಸ್ಬೇಕಾದ್ರೆ ಈ ಸ್ವಿಚ್ಚನ್ನು ಈ ರೀತಿ ಪ್ರೆಸ್ ಮಾಡಿ ಈ ಕವರ್ನ ಓಪನ್ ಮಾಡಿ, ನಂತರ ಅವ್ರು ಕೊಟ್ಟಿರೋ ಬಿಟ್ಟು ಅದನ್ನು ಇಲ್ಲಿ ಸೇರಿಸೋದು. ಟೈಟ್ ಮಾಡಬೇಕಾದ್ರೆ, ಲೂಸ್ ಮಾಡಬೇಕಾದ್ರೆ ಇದನ್ನು ಈ ರೀತಿ ಪ್ರೆಸ್ ಮಾಡಿ. ಈಗ ಟೈಟ್ ಆಯಿತು, ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ಇದನ್ನ ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಈಗ ಈ ಮಿಷಿನ್ ರೆಡಿ ಇದೆ. ಕಂಠದ ಚೂರು ತೊಗೊಂಡಿದ್ದೀನಿ, ಮಿಷಿನ್ ಆನ್ ಮಾಡಿದ್ದೀನಿ, ಸ್ಪೀಡ್ ಇಲ್ಲಿ ಸೆಟ್ ಮಾಡಿ ತುಂಬ ಸ್ಮೂತಾಗಿ ಬಂದಿದೆ ನೋಡಿ. ಈ ರೀತಿ ಸರ್ಫಸ್ಸು ಈ ರೀತಿ ಮಾಡ್ಬೋದು ನೋಡಿ. ಈ ಮಿಷಿನ್ ನನಗೆ 500 ರೂಪಾಯಿಗೆ ಸಿಕ್ತು, ಮತ್ತು ಈ ಎಕ್ಸ್ಟ್ರಾ ಬಿಟ್ಗಳೆಲ್ಲ ಸೇರಿ 300. ಸೊ 800 ರೂಪಾಯಿ, ಆಲ್ಮೋಸ್ಟ್ ತುಂಬ ಚೀಪೇ. ಈ 800 ರೂಪಾಯಿಗೆ ನಿಮಗೆ ನಾರ್ಮಲಾಗಿ ಒಂದು ಡ್ರಿಲ್ಲಿಂಗ್ ಮಿಷಿನ್ ಕೂಡ ಬರೋದಿಲ್ಲ. ಆ ರೇಟಿಗೆ ನಮಗೆ ಮಿಷಿನ್ನು ಮತ್ತು ಬಿಟ್ಗಳು ಎಲ್ಲ ಸಿಕ್ಕಿದೆ. ಅದಕ್ಕೆ ಯೂಸ್ ಮಾಡುವಂಥ ಪೇಸ್ಟ್ ಕೊಟ್ಟಿದ್ದಾರೆ, ನೀವು ದೊಡ್ಡ ಮಿಷಿನ್ಗಳಲ್ಲಿ ಯೂಸ್ ಮಾಡ್ತಾರೆ ನೋಡಿರ್ಬೋದು ಕಾರ್ಪೆಂಟ್ರ್ಗಳು, ಅದೇ ರೀತಿ ಇದಕ್ಕೆ ಯೂಸ್ ಮಾಡುವಂಥ ಸಣ್ಣ ಸ್ಯಾಂಡಿಂಗ್ ಪೇಪರ್. ಇದು ಕೂಡ ಸ್ಯಾಂಡಿಂಗ್ ಪೇಪರೇ, ಇದು ನೈಸ್ ಇದೆ, ಇದು ಸ್ವಲ್ಪ ರಫ್ ಇದೆ. ಅದಕ್ಕೆ ಉಪಯೋಗಿಸುವಂಥ ಬಿಟ್ಟು ಇದು ತುಂಬ ರಫ್ ಸರ್ಫಸ್ಗೆ ಯೂಸ್ ಮಾಡುವಂಥದ್ದು. ಗ್ರೈಂಡಿಂಗ್ ನಾವು ಗ್ರೆನೈಟ್ ಅದೆಲ್ಲ ಯೂಸ್ ಮಾಡಬೇಕಾದ್ರೆ ಇದೇ ರೀತಿ ದೊಡ್ಡ ಬಿಟ್ಗಳನ್ನ, ಅಂದರೆ ದೊಡ್ಡ ಪೀಸ್ಗಳನ್ನ ಯೂಸ್ ಮಾಡ್ತೀವಿ.
ಇದು ನೋಡ್ಬೋದು, ಅದನ್ನು ನಾವು ನೈಸ್ ಮಾಡೋದಕ್ಕೆ ಯೂಸ್ ಮಾಡುವಂಥದ್ದು. ಈ ಬಿಟ್ಗಳನ್ನು ಶಾರ್ಪ್ ಮಾಡೋದಕ್ಕೆ ಯೂಸ್ ಮಾಡುವಂಥದ್ದು ಸಾಣೆಕಲ್ಲು ಅಂತ ಹೇಳ್ಬೋದು. ಈ ಬಿಟ್ಗಳಿದೆ. ಇದು ಫೈನಲ್ ಫಿನಿಷಿಂಗು. ನಮಗೇನು ಪಾಲಿಶ್ ಮಾಡಬೇಕಾದ್ರೆ ಫೈನಲ್ ಫಿನಿಷಿಂಗ್ ಏನು ಬೇಕೋ ಅದನ್ನು ಯೂಸ್ ಮಾಡೋದಕ್ಕೆ. ಒಂದು ದೊಡ್ಡದಿದೆ, ಒಂದು ಚಿಕ್ಕದಿದೆ. ಇಲ್ಲಿ ನಾರ್ಮಲಾಗಿ ಈ ಕೊಟ್ಟಿರೋ ಎರಡೂ ಪೇಪರ್ಗಳಿಗಿಂತ ಇದು ರಫ್ ಆಗಿದೆ. ಇದು ಅಷ್ಟೇ ಈ ಬಿಟ್ಟಿಗೆ. ನೋಡಿ, ಈ ಪ್ರಾಡಕ್ಟ್ನ ಬರೀ ನೀವು ತೆಂಗಿನಕಾಯಿ ಚಿಪ್ಪು ಪಾಲಿಷ್ ಮಾಡೋದಕ್ಕೆ ಮಾತ್ರ ಯೂಸ್ ಮಾಡ್ಬೋದು ಅಂದ್ಕೋಬೇಡಿ. ಇದನ್ನು ಯೂಸ್ ಮಾಡಿ ನೀವು ರಸ್ಟ್ ರಿಮೂವಲ್ ಕೂಡ ಮಾಡ್ಬೋದು. ನಿಮ್ಮ ಪೈಪ್ಗಳು ಇಲ್ಲ ಅಂದರೆ ಹಿತ್ತಾಳೆ ಪಾತ್ರೆಗಳಿದ್ದರೆ ಅದು ಕೂಡ ರಸ್ಟ್ ರಿಮೂವಲ್ಗೆ ಯೂಸ್ ಮಾಡ್ಬೋದು. ಪ್ರೈಸ್ ತುಂಬ ಕಡಿಮೆ ಇದೆ, ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು. ಸೊ ಥ್ಯಾಂಕ್ ಯು.